3ರಂದು ರಾಷ್ಟ್ರಭಕ್ತರ ಬಳಗದಿಂದ ಹಕ್ಕೊತ್ತಾಯ ಮಾಡೋದಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಶಿವಮೊಗ್ಗದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗೋವಿಂದಪುರ ಆಶ್ರಯ ಬಡಾವಣೆಗೆ ಮೂಲಸೌಕರ್ಯ ಒದಗಿಸಬೇಕು. ಕಟ್ಟಡ ಕಾರ್ಮಿಕರು ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಬಾಕಿ ಇರುವ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಬರಬೇಕಾಗಿರುವ ಅನುದಾನ ಬಿಡುಗಡೆ ಮಾಡಬೇಕು. ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಮೂಲಸೌಕರ್ಯ ಹಕ್ಕುಪತ್ರ ನೀಡಬೇಕು. ಶೀಘ್ರವಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸುವುದು ಸೇರಿದಂತೆ ಇತರ ವಿಷಯಗಳನ್ನು ಮುಂದಿಟ್ಟುಕೊಂಡು ಹಕ್ಕೊತ್ತಾಯ ಮಾಡಲು ರಾಷ್ಟ್ರ ಭಕ್ತರ ಬಳಗ ಸಜ್ಜಾಗಿದೆ. ಆಶ್ರಯ ಸಮಿತಿಯ ಪ್ರಮುಖರುಗಳ ಬಗ್ಗೆ, ಕಮಿಷನರ್ ಬಗ್ಗೆ ಎಲ್ಲ ಮಾತಾಡಿದೆ ನಾನು. ಅವರು ಖಂಡಿತ ಆದಷ್ಟು ಬೇಗ ನಾವು ಮನೆಗಳು ಕೊಡ್ತೀವಿ ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ. ಎಷ್ಟು ದಿನದಲ್ಲಿ ಕೊಡ್ತೀರಿ, ಎಷ್ಟು ಮನೆ ಕೊಡ್ತೀರಿ, ಬುಡದ ಮನೆ ಯಾವಾಗ ಕೊಡ್ತೀರಿ, ಇದನ್ನು ನಾಳೆ ನಮ್ಮ ಏನು ಹಕ್ಕೊತ್ತಾಯ ಇದೆ ಅದರಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡ್ತೀವಿ. ಎರಡನೇದು, ಆಶ್ಚರ್ಯ ಆದರೆ ಕಟ್ಟಡ ಕಾರ್ಮಿಕರದ ಬಗ್ಗೆ ದುಡ್ಡಿದೆ. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಏನು ತನಿಖೆ ಆಗ್ತಾ ಇದೆ, ಅದಕ್ಕೋಸ್ಕರ ಇದ್ರ ಲಾಕ್ ಸೀಸ್ ಮಾಡಿದಾರಂತೆ. ಇದಕ್ಕೂ ಅದಕ್ಕೇನು ಸಂಬಂಧ? ಈ ಕಟ್ಟಡ ಕಾರ್ಮಿಕರು ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಕಾರ್ಮಿಕರು ಇದ್ದಾರೆ. ಅವರಿಗೆ ಕೊಡಬೇಕಾದಂಥ ಹಣವನ್ನು ಮುಖ್ಯಮಂತ್ರಿಗಳು ತಕ್ಷಣ ಗಮನಿಸಿ ಅದೇನು ರಿಲೀಸ್ ಮಾಡಬೇಕು ರಿಲೀಸ್ ಮಾಡಬೇಕು. ಇದಕ್ಕೋಸ್ಕರ ನಾಳೆ ಮೆರವಣಿಗೆ ಇದೆ. ನಾನು ಅದಕ್ಕೋಸ್ಕರ ಸಗೀ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೂ ಮಾತಾಡಿದ್ದೀನಿ. ನಾಳೆ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿ ಇದ್ರ ಬಗ್ಗೆ ನೀವೇನು ಉತ್ತರ ಕೊಡಬೇಕು ಉತ್ತರ ಕೊಡಬೇಕು ಅನ್ನೋಂಥ ಮನವಿ ಕೂಡ ನಾನು ಅವ್ರಿಗೆ ಮಾಡಿದ್ದೀನಿ. ಆಯಿತು ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಶಿವಮೊಗ್ಗ ನಗರದ ನಗರಸಭೆ ಚುನಾವಣೆ ಆಗೋ ತನಕನೂ ಕೂಡ ಏನು ಹದಗೆಟ್ಟ ರಸ್ತೆಗಳು, ಕಸ ವಿಲೇವಾರಿ, ಕುಡಿಯೋ ನೀರಲ್ಲಿ ಹುಳ, ಈ ರೀತಿ ಅನೇಕ ಸಮಸ್ಯೆಗಳಿದೆ. ಇದನ್ನು ಕಾರ್ಪೊರೇಷನ್ ಅವ್ರು ಗಮನಿಸಬೇಕು ಅನ್ನೋದು ಲೆಕ್ಕ. ಮತ್ತು ಚುನಾವಣೆ ತಕ್ಷಣ ಮಾಡಬೇಕು ಅನ್ನೋದು, ಯಾಕೆಂದರೆ ಕಳೆದ ಬಾರಿನೇ 4-5 ದಿನದ ಕೆಳಗೆ ರಾಜ್ಯ ಚುನಾವಣಾ ಕಮಿಷನರ್ ಹೇಳಿದರು, ಒಂದು ವಾರದಲ್ಲಿ ನಾವು ನೋಟಿಫಿಕೇಷನ್ ಮಾಡ್ತೀವಿ ಅಂತ. ನಾಳೆ ನಾಡೋದು ವಾರ ಮುಗಿಯುತ್ತೆ, ಆದರೆ ಇನ್ನೂ ನೋಟಿಫಿಕೇಷನ್ ಮಾಡಿಲ್ಲ. ನನಗೆ ಯಾಕೋ ಅನುಮಾನ ಆಗ್ತಾ ಇದೆ, ಚುನಾವಣೆ ಮಾಡೋಕ್ಕೆ ಇವ್ರಿಗೆ ಆಸಕ್ತಿ ಇದೆಯೋ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಅದಕ್ಕೋಸ್ಕರ ತಕ್ಷಣ ಕಾರ್ಪೊರೇಷನ್ ಚುನಾವಣೆಗಳನ್ನ ನಡೆಸಬೇಕು ಅನ್ನೋಂಥ ಒತ್ತಾಯವನ್ನು ಮತ್ತು ರಾಜ್ಯ ಸರ್ಕಾರ ಮೇಲೆ ಕೊಡ್ತಾ, ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೇನು ಹಣ ಬಿಡುಗಡೆ ಮಾಡಬೇಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ತಂದು, ಮತ್ತು ಕೊಳಚೆ ಪ್ರದೇಶ ನಿವಾಸಿಗಳಿಗೆ ಪರಿಚಯ ಪತ್ರ, ಹಕ್ಕುಪತ್ರ, ಅಗತ್ಯವಿರ ಕಡೆ ಪಹಣಿ ಇವೆಲ್ಲ ಕೊಡಬೇಕಾದನ್ನು ತಕ್ಷಣ ಕೊಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಹಿಂದುಳಿದ ವರ್ಗದವರಿಗೆ ಆ ಇಲಾಖೆಯ ಹಣ ಕೂಡ ವಿಡ್ರಾ ಮಾಡಿದ್ದಾರೆ. 1093 ಯೋಜನೆಗಳದ್ದು ಹಣ ವಾಪಸ್ ತೊಗೊಂಡಿದ್ದಾರೆ, ಇದನ್ನು ಬಿಡುಗಡೆ ಮಾಡಬೇಕು ಅನ್ನೋದನ್ನು, ಈ ಅಂಶಗಳನ್ನು ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾವು ಮನವಿ ಕೊಟ್ಬಿಟ್ಟು ಬರ್ತೀವಿ, ಅದು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ಬೇಕು ಅವರು. ಇಷ್ಟು ನಾಳೆ ಇದನ್ನು ನಮ್ಮ ಹಕ್ಕೊತ್ತಾಯ ದಿನದ ಹೋರಾಟ. ಬೆಳಗ್ಗೆ 11 ಗಂಟೆಗೆ ದೈವಜ್ಞ ಸರ್ಕಲ್ನಿಂದ, ಕಲ್ಯಾಣ ಮಂದಿರ ಸರ್ಕಲ್ನಿಂದ ಮೆರವಣಿಗೆ ಹೊರಡ್ತಾ ಇದ್ವಿ ನಾವು. ದುರ್ಗಿಗುಡಿ ಮುಖಾಂತರ, ನೆಹರು ರೋಡ್ ಮುಖಾಂತರ, ಶಿವಪ್ಪ ನಾಯಕ ಸ್ಟ್ಯಾಚ್ಯೂ ಮುಖಾಂತರ ಬಂದು ಕಾರ್ಪೊರೇಷನಿಗೆ ಬಂದು ಮನವಿ ಕೊಡಲಿದ್ದೇವೆ.